ಡಿಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಅವರಿಗೆ ಹಾಗಿದ್ರೆ ಸಮನ್ಸ್ ಕೊಟ್ಟಿದ್ದಾದ್ರೂ ಯಾಕೆ ನೋಡೋಣ. ಡಿಕೆ ಶಿವಕುಮಾರ್ ಪುತ್ರಿಗೆ ಇಡಿ ಸಮನ್ಸ್ ಅನ್ನ ಕೊಟ್ಟಿದ್ದಾದ್ರೂ ಯಾಕೆ? ಐಶ್ವರ್ಯ ಡಿಕೆ ಶಿವಕುಮಾರ್ ಹೆಸರಲ್ಲಿ ಇರುವಂತಹ ಆಸ್ತಿ ಎಷ್ಟು, ಎಲ್ಲೆಲ್ಲಿ ಗೊತ್ತಾ ಐಶ್ವರ್ಯ ಡಿಕೆ ಶಿವಕುಮಾರ್ ಅವರ ಆಸ್ತಿ ಇರೋದು? ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ಇದರ ಸಂಪೂರ್ಣ ಮಾಹಿತಿಯನ್ನ ತೆರೆದಿಡ್ತೀವಿ. ಡಿಕೆ ಶಿವಕುಮಾರ್ ಅವರ ಮಗಳ ಹೆಸರಲ್ಲಿ ಇರ್ತಕ್ಕಂಥ ಆಸ್ತಿಯ ವಿವರ ಇದು. 78 ಕೋಟಿ ರೂಪಾಯಿ ಆಸ್ತಿಯನ್ನ ಹೊಂದಿದ್ದಾರೆ ಡಿಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಶಿವಕುಮಾರ್. 78 ಕೋಟಿ ಆಸ್ತಿಯ ಒಡತಿ ಡಿಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಶಿವಕುಮಾರ್. ಹೀಗಾಗಿಯೇ ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಕೂಡ ಉದ್ಯೋಗಕ್ಕೆ ಹೋಗ್ತಾ ಇಲ್ಲ. ಇಷ್ಟು ಮೊತ್ತದ ಆಸ್ತಿಯ ಒಡತಿಯಾಗಲಿಕ್ಕೆ ಹೇಗೆ ಸಾಧ್ಯ? ಇದರ ಮೂಲ ಏನು ಅನ್ನೋದನ್ನು ತಿಳಿಯೋದಕ್ಕಾಗಿಯೇ ಅವ್ರಿಗೆ ನೋಟಿಸನ್ನು ಕೊಟ್ಟಿದೆ. 12ನೇ ತಾರೀಕು ಹಾಜರಾಗಲಿಕ್ಕೆ ಹೇಳಿದೆ. ಡಿಕೆ ಶಿವಕುಮಾರ್ ಅವರಿಗೆ ಅವರ ಪುತ್ರಿಯ ಹೆಸರಲ್ಲಿ ನೋಟಿಸ್ ಬಂದಿದ್ದಾದರೂ ಯಾಕೆ ಅನ್ನೋದಕ್ಕೆ ಮತ್ತು ಅವರ ಆಸ್ತಿ ಎಷ್ಟು ಅನ್ನೋದರ ವಿವರ ಇದು. ಸೋಲ್ಸ್ ಅಂಡ್ ಸೇಲ್ಸ್ ಸೋಲಾರ್ ಪವರ್ ಪ್ಲಾಂಟ್ ಒಡತಿ ಈಕೆ. ಬಳ್ಳಾರಿಯ ಹಗರಿ ಬೊಮ್ಮನಹಳ್ಳಿಯಲ್ಲಿ ಇರ್ತಕ್ಕಂತಹ ಸೋಲ್ಸ್ ಅಂಡ್ ಸೇಲ್ಸ್ ಪ್ಲಾಂಟ್ ಇದು, ಇದಕ್ಕೆ ಈಕೆ ಒಡತಿಯಾಗಿದ್ದಾರೆ. ಇವರ ಹೆಸರಲ್ಲಿ ಹೂಡಿಕೆಯನ್ನು ಮಾಡಲಾಗಿದೆ. ತಂದೆ ಹೂಡಿಕೆ ಮಾಡಿದ್ದಾರೆ ಅನ್ನುವಂತಹ ವಿಚಾರವನ್ನು ಮಾತ್ರ ಹೇಳಿ ಕೈ ತೊಳೆದುಕೊಳ್ತಾರೋ, ಅದಕ್ಕೆ ಇದು ಮೂಲ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾರೋ ಅನ್ನೋದನ್ನು, ತನಿಖೆಯ ವೇಳೆ ಹೇಗೆ ಸಹಕರಿಸ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಲಭ್ಯವಾಗುತ್ತೆ. ಸೋಲ್ಸ್ ಅಂಡ್ ಸೇಲ್ಸ್ ಸೋಲಾರ್ ಪವರ್ ಪ್ಲಾಂಟ್ ಒಡತಿಯಾಗಿದ್ದಾರೆ. ಬಳ್ಳಾರಿಯ ಹಗರಿ ಬೊಮ್ಮನಹಳ್ಳಿಯಲ್ಲಿ ಇರ್ತಕ್ಕಂತಹ ಪ್ಲಾಂಟ್ ಇದು. ಹೀಗಾಗಿ ಇದರ ಒಡತಿಯಾಗಲಿಕ್ಕೆ ಯಾವ ಮೂಲ, ಎಲ್ಲಿಂದ ಬಂತು ಹಣ ಅನ್ನೋದು ಇಡಿಯ ಪ್ರಶ್ನೆಯಾಗಿದೆ. ನ್ಯಾಷನಲ್ ಗ್ಲೋಬಲ್ ಕಾಲೇಜ್ನಲ್ಲಿಯೂ ಕೂಡ ಪಾಲುದಾರಿಕೆಯನ್ನು ಐಶ್ವರ್ಯ ಶಿವಕುಮಾರ್ ಅವರು ಪಡೆದಿದ್ದಾರೆ. ಇನ್ನೂ ಕೂಡ ಓದ್ತಾ ಇರುವಂತಹ ಹುಡುಗಿ ಕೆಲಸಕ್ಕೆ ಹೋಗ್ತಾ ಇಲ್ಲ. ಇಷ್ಟು ಪ್ರಮಾಣದ ಆಸ್ತಿಯ ಒಡತಿಯಾಗಲಿಕ್ಕೆ ಹೇಗೆ ಸಾಧ್ಯ? ಪಾಲುದಾರಿಕೆಯನ್ನು ಪಡೀಲಿಕ್ಕೆ ಹೇಗೆ ಸಾಧ್ಯ? ನ್ಯಾಷನಲ್ ಗ್ಲೋಬಲ್ ಕಾಲೇಜ್ನಲ್ಲಿ ಪಾಲುದಾರಿಕೆಯ ಬಗ್ಗೆಯೂ ಕೂಡ ಮಾಹಿತಿಯನ್ನು ಪಡೆಯಲಿದೆ ಇಡಿ. ನ್ಯಾಷನಲ್ ಗ್ಲೋಬಲ್ ಕಾಲೇಜ್ ಪಾಲುದಾರಿಕೆ ಇದು ಇರೋದು ಬೆಂಗಳೂರಿನ RR ನಗರದಲ್ಲಿ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಆಕೆಗೇನು ಮಾಹಿತಿ ಗೊತ್ತು ಅನ್ನೋದನ್ನು ಪಡೀಲಿಕ್ಕಾಗಿಯೇ ನೋಟಿಸನ್ನು ಕೊಟ್ಟಿರೋದು. ಇದಿಷ್ಟು ಕೂಡ ಡಿಕೆ ಶಿವಕುಮಾರ್ ಅವರ ಆಸ್ತಿಯಲ್ಲ, ಅವರ ಪುತ್ರಿ ಐಶ್ವರ್ಯ ಶಿವಕುಮಾರ್ ಅವರ ಆಸ್ತಿಯ ವಿವರಗಳು. ಆಕೆಯ ಬಳಿ ಇರ್ತಕ್ಕಂಥ ಆಸ್ತಿಯ ಮೌಲ್ಯ ಎಷ್ಟು, ಆಕೆ ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದಾರೆ, ಎಷ್ಟೆಷ್ಟು ಪಾಲುದಾರಿಕೆ ಪಡೆದಿದ್ದಾರೆ ಅಂತ. ಉತ್ತರಹಳ್ಳಿಯಲ್ಲಿ 3 ಎಕರೆ ಜಮೀನಿದೆ. ಇದು 2001ರಲ್ಲಿ ಅವರ ಅಜ್ಜಿ ಗಿಫ್ಟ್ ಡೀಡ್ ಆಗಿ ಕೊಟ್ಟಿರುವಂಥದ್ದು, ಅಜ್ಜಿ ಕಡೆಯಿಂದ ಬಂದಿದೆ. ಅದಕ್ಕೆ ಮೂಲ ದಾಖಲಾತಿ ಪತ್ರಗಳು ಇದ್ದರೆ ಅದನ್ನು ಸಬ್ಮಿಟ್ ಮಾಡಬಹುದು. ಉತ್ತರಹಳ್ಳಿಯಲ್ಲಿ ಈ ಒಂದು ಆಸ್ತಿ ಇದೆ. 3 ಎಕರೆ ಜಮೀನಿಗೆ ಐಶ್ವರ್ಯ ಶಿವಕುಮಾರ್ ಅವರು ಒಡತಿಯಾಗಿದ್ದಾರೆ. ಇದು ಹೇಗೆ ಬಂತು ಅಂದರೆ 2001ರಲ್ಲಿ ಅವರ ಅಜ್ಜಿ ಐಶ್ವರ್ಯಗೆ ಗಿಫ್ಟ್ ಡೀಡ್ ಆಗಿ ಅಂದರೆ ದಾನವಾಗಿ ಕೊಟ್ಟಿರುವಂತಹ ವಿಚಾರ ಆಸ್ತಿ ಇದಾಗಿದೆ. ಇನ್ನು ಸೋಲ್ ಸ್ಪೇಸ್ ಅರೇನಾದಲ್ಲಿ ಕೂಡ ಡಿಕೆ ಶಿವಕುಮಾರ್ ಅವರ ಪುತ್ರಿಗೆ ಪಾಲುದಾರಿಕೆ ಇದೆ. ಇದರಲ್ಲಿ 50%ರಷ್ಟು ಪಾಲುದಾರಿಕೆ ಇದೆ. ಸೋಲ್ ಸ್ಪೇಸ್ ಅರೇನಾದಲ್ಲಿ ಆಕೆಯ ಪಾಲುದಾರಿಕೆ ಇದ್ದು ಇದರಲ್ಲಿ 50% ಪಾಲುದಾರಿಕೆಯನ್ನು ಆಕೆ ಹೊಂದಿದ್ದಾರೆ. ಹೀಗಾಗಿ ಇದಕ್ಕೆ ಇನ್ವೆಸ್ಟ್ಮೆಂಟ್ ಹೇಗೆ ಅನ್ನುವಂಥ ಮಾಹಿತಿಯನ್ನು ಕೂಡ ಇಡಿ ಪಡೆದುಕೊಳ್ಳುವಂತಹ ಸಾಧ್ಯತೆಗಳಿದೆ. ಅಥವಾ ಎಲ್ಲವೂ ಕೂಡ ನನ್ನ ಹೆಸರಲ್ಲಿದೆ, ಆದರೆ ಇದೆಲ್ಲದರ ಬಗ್ಗೆ ನನಗೆ ಮೂಲ ಗೊತ್ತಿಲ್ಲ, ತಂದೆ ಮಾಡಿಟ್ಟಿರುವಂಥ ಆಸ್ತಿ ನಾನು ಯಾವುದನ್ನು ಕೇಳಿಲ್ಲ ಅಂತ ಆಕೆ ತನ್ನ ವಿಚಾರಣೆಯಲ್ಲಿ ಹೇಳಬಹುದು. ಅಥವಾ ತನಗೆ ಗೊತ್ತಿರುವಂಥ ಮಾಹಿತಿಗಳನ್ನು ಬಿಚ್ಚಿಡಬಹುದು. ಅಥವಾ ತನ್ನ ಬಳಿ ಇರ್ತಕ್ಕಂಥ ದಾಖಲಾತಿಗಳನ್ನು ತನ್ನ ವಕೀಲರು ಏನು ಹೇಳ್ತಾರೆ ಅದನ್ನು ಅವ್ರ ಮುಂದೆ ಇಡಬಹುದಾದ ಸಾಧ್ಯತೆಗಳು. ಇನ್ನು ಶ್ರೀರಾಮ್ ಪ್ರಾಪರ್ಟೀಸ್ನಲ್ಲೂ ಕೂಡ ಐಶ್ವರ್ಯ ಶಿವಕುಮಾರ್ ಅವರ ಪಾಲುದಾರಿಕೆ ಇದೆ. ಇದಿಷ್ಟು ಕೂಡ ಡಿಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಶಿವಕುಮಾರ್ ಅವರ ಆಸ್ತಿಯ ಡೀಟೇಲ್ಸ್. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ಮುರಳಿ, ಐಶ್ವರ್ಯ ಶಿವಕುಮಾರ್ ಅವರ ಅಷ್ಟು ಆಸ್ತಿಯ ವಿವರಣೆಯನ್ನು ಪಡಿತಾರೋ ಅಥವಾ ಎಲ್ಲೆಲ್ಲಿ ಪಾಲುದಾರಿಕೆಯನ್ನು ಪಡೆದಿದ್ದಾರೆ, ಎಲ್ಲೆಲ್ಲಿ ಹೂಡಿಕೆ ಮಾಡಿದ್ದಾರೆ, ಇದರ ಮಾಹಿತಿಗಳನ್ನು ಪಡಿಲಿಕ್ಕಾಗಿ ಅಷ್ಟೇ ಈ ನೋಟಿಸ್? ಖಂಡಿತವಾಗಿಯೂ ದಿವ್ಯ. ಏನಂದರೆ ಇಡೀ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ಎಲ್ಲೆಲ್ಲಿ ಆಸ್ತಿಯನ್ನು ಮಾಡಿದ್ದಾರೆ, ಜೊತೆಗೆ ಯಾವ್ಯಾವ ಮೂಲಕ ಆಸ್ತಿಯನ್ನು ಮಾಡಿದರು ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿಯನ್ನು ಪಡ್ಕೊಳ್ಬೇಕತ್ತೆ. ಪ್ರಮುಖವಾಗಿ ಈಗ ಡಿಕೆ ಶಿವಕುಮಾರ್ ಅವರ ಪುತ್ರಿ ಐಶ್ವರ್ಯ ಏನಿದ್ರು, ಐಶ್ವರ್ಯ ಅವರ ಹೆಸರಿನಲ್ಲಿ ಸಾಕಷ್ಟು ಪ್ರಾಪರ್ಟಿಗಳನ್ನು ಮಾಡಿದ್ದಾರೆ, ಜೊತೆಗೆ ನ್ಯಾಷನಲ್ ಗ್ಲೋಬಲ್ ಕಾಲೇಜು, ಜೊತೆಗೆ ಇಡಿ ಅಧಿಕಾರಿಗಳು ದಾಳಿ ನಡೆಸಿದಂಥದ್ದು ಬಳ್ಳಾರಿಯ ಹಗರಿ ಬೊಮ್ಮನಹಳ್ಳಿ ಏನಿತ್ತು, ಹಗರಿ ಬೊಮ್ಮನಹಳ್ಳಿಯ ಸೋಲಾರ್ ಪ್ಲಾಂಟ್ ಏನಿತ್ತು, ಸೋಲಾರ್ ಪ್ಲಾಂಟ್ನ ಮೇಲೆ ದಾಳಿ ನಡೆಸಿದಾಗ ಅಲ್ಲಿಯ ಕೆಲವೊಂದು ದಾಖಲೆಗಳನ್ನು ವಶಕ್ಕೆ ತೆಗೆದುಕೊಂಡಿರ್ತಾರೆ. ವಶಕ್ಕೆ ತೆಗೆದುಕೊಂಡಾಗ
ಈ ಪುತ್ರಿ ಅವರ ಹೆಸರು ಅಂದ್ರೆ ಐಶ್ವರ್ಯ ಅವರ ಹೆಸರು ಸಹ ಉಲ್ಲೇಖ ಆಗಿರುವಂತದ್ದು. ಈಗಾಗಲೇ ಆ ಪ್ರಾಪರ್ಟಿಯ ದಾಖಲೆಗಳನ್ನ ಅಂದ್ರೆ ದಾಖಲೆಗಳೇನಿತ್ತು ಅದನ್ನೆಲ್ಲ ಸಂಪೂರ್ಣವಾಗಿ ಸೀಸ್ ಮಾಡಿರುವಂತದ್ದು, ಸೀಸ್ ಮಾಡಿ ವಿಚಾರಣೆಗೊಳಪಡಿಸ್ತಾರಂತದ್ದು. ಆ ಹಿನ್ನೆಲೆಯಲ್ಲಿಯೇ ಐಶ್ವರ್ಯಗೆ ಈಗ ಸಮನ್ಸ್ ಅನ್ನು ಕೊಡಲಾಗಿದೆ ಅನ್ನೋದ್ರ ಬಗ್ಗೆನೂ ಸಹ ಮಾಹಿತಿ ಇರುವಂತದ್ದು. ಈಗ ಪ್ರಸ್ತುತ ಸ್ಥಿತಿಯಲ್ಲಿ ಐಶ್ವರ್ಯ ಅವ್ರನ್ನ 12ನೇ ತಾರೀಕು ವಿಚಾರಣೆಗೆ ಕರೆದಿದ್ದಾರೆ. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಸಹ ಅಲ್ಲೇ ಇರ್ತಾರೆ, ಆದರೆ ಇಡೀ ಕಚೇರಿಯಲ್ಲಿ ಇರ್ತಾರೆ, ಅವರನ್ನ ಮುಖಾಮುಖಿ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟತೆ ಇಲ್ಲ. ಆದರೆ ವಿಚಾರಣೆ ಸಂದರ್ಭದಲ್ಲಿ ಪ್ರಾಪರ್ಟಿಗಳು 78 ಕೋಟಿ ಆಸ್ತಿಯ ಪ್ರಾಪರ್ಟಿ ಯಾವ ರೀತಿ ಬಂತು, ಜೊತೆಗೆ ಪ್ರಮುಖವಾಗಿ ಉತ್ತರಹಳ್ಳಿಯಲ್ಲಿ ಇರುವಂಥ 3 ಎಕರೆ ಜಮೀನೇನಿತ್ತು ಅಂದರೆ ಅಜ್ಜಿ ಗೌರಮ್ಮ, ಡಿ ಕೆ ಶಿವಕುಮಾರ್ ಅವರ ತಾಯಿ ಗೌರಮ್ಮ ಏನಿದ್ದಾರೆ, ಅವರು ಅವರ ಮೊಮ್ಮಗಳಿಗೆ ಗಿಫ್ಟ್ ನೀಡ್ ಆಗಿ 3 ಎಕರೆ ಜಮೀನನ್ನು ಕೊಟ್ಟಿರುವಂಥದ್ದು, ಜೊತೆಗೆ ಸೋಲೆ ಅರೇನಾ ಅಂತ ಹೇಳಿ ಒಂದು ಏನು ಮಾಲ್ ಏನಿದೆ, ಮಾಲ್ನಲ್ಲೂ ಸಹ ಸರಿಸುಮಾರು 50% ಶೇರ್ ಹೋಲ್ಡಿಂಗ್ ಅನ್ನು ಮಾಡ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಇರೋ ಹಿನ್ನೆಲೆಯಲ್ಲಿ ಇಡಿ ಅಧಿಕಾರಿಗಳು ಅವರನ್ನ ವಿಚಾರಣೆಗೆ ಕರೆಸ್ತಾ ಇರುವಂಥದ್ದು. ಬಹುಶಃ ಅವತ್ತು ವಿಚಾರಣಾ ಸಂದರ್ಭದಲ್ಲಿ ಇದೆಲ್ಲ ಮಾಹಿತಿಗಳನ್ನು ಸಹ ಕಲೆ ಹಾಕ್ತಾರೆ, ಮತ್ತೊಂದಷ್ಟು ದಿನ ವಿಚಾರಣೆಯನ್ನು ಮಾಡೋ ಸಾಧ್ಯತೆಗಳು ಹೆಚ್ಚಾಗಿರುವಂಥದ್ದು. ದಿವ್ಯ, ಥ್ಯಾಂಕ್ ಯು ಮುರಳಿ ನಿಮ್ಮೆಲ್ಲ ಮಾಹಿತಿಗೆ.